नमस्कार गेळेयरी एस पी सी चानल गे तमगे स्वागत। सो इवत्तिन ओंदु प्रश्ने पत्रिके एस डी एग्जाम के पी एस सी एग्जाम ना ओंदु की उत्तरगळन्नु नावु नोडिकोंडु बरोण बन्नी। सो केळगिन याव राज्य प्रथमवागि ई क्याबिनेट अन्नु जारिगोळिसितु अंत केळिदरे सो इदक्के सरियाद उत्तर हिमाचल प्रदेश। सो एरडने क्वेश्चन गे होगोण केळगिन याव देशवु ब्रिक्स क्रीडाकूटवन्नु आयोजिसितु अंत केळिदरे इदक्के सरियाद उत्तर भारत। सो केळगिन याव देशवु 36ने आसीस् सम्मेलनवन्नु आयोजिसितु अंत केळिदरे सो इदक्के सरियाद उत्तर वियट्नाम। सो नाल्कने क्वेश्चन गे होगोण फ्रेंड ಕೆಳಗಿನ ಯಾರು ಅತಿ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಜ್ಯೋತಿ ಬಸು। ಸೋ ಎರಡನೇದು ಸರಿಯಾದ ಉತ್ತರ। ಸೋ ಯಾರೇ ವ್ಯಕ್ತಿಯನ್ನು ಒಂದೇ ಅಪರಾಧಕ್ಕಾಗಿ ಒಂದಕ್ಕಿಂತ ಹೆಚ್ಚು ಸಲ ಗುರಿಪಡಿಸತಕ್ಕದ್ದಲ್ಲ ಹಾಗೂ ದಂಡಿಸತಕ್ಕದ್ದಲ್ಲ ಸೋ ಇದಕ್ಕೆ ಸರಿಯಾದ ಉತ್ತರ 1 ಅನುಚ್ಛೇದನ 22। ಸೋ ಸರಿಯಾದ ಉತ್ತರ ಫ್ರೆಂಡ್ ಮೊದಲನೇದು ಸರಿಯಾದ ಉತ್ತರ ಫಿಫ್ತ್ಗೆ। ಸೊ ಆರನೇ ಕ್ವಶನ್ಗೆ ಬರೋಣ। ಸೊ ಒಂದು ವಿಧೇಯಕವು ಧನ ವಿಧೇಯಕವೇ ಅಥವಾ ಅಲ್ಲವೇ ಎಂಬ ಯಾವುದೇ ಪ್ರಶ್ನೆ ಉದ್ಭವಿಸಿದರೆ ಯಾರ ತೀರ್ಮಾನವು ಅಂತಿಮವಾಗಿರತಕ್ಕದ್ದು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಸಭಾಪತಿಯವರ ತೀರ್ಮಾನವು ಅಂತಿಮವಾಗಿರುತ್ತದೆ। ಸೊ ಏಳನೇ ಕ್ವಶನ್ಗೆ ಬರೋಣ। ಭಾರತೀಯ ಸಂವಿಧಾನದ 263ನೇ ಅನುಚ್ಛೇದದ ಅಡಿಯಲ್ಲಿ ರಚಿಸಲಾದ ಅಂತಾರಾಜ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸುತ್ತಾರೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿಗಳು। ಸೊ ಎಂಟನೇ ಕ್ವಶನ್ಗೆ ಹೋಗೋಣ। ಸಮಾಜವಾದಿ ಹಾಗೂ ಜಾತ್ಯತೀತ ಎಂಬ ಪದಗಳನ್ನು ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಡ್ಯಾಶ್ ಮೂಲಕ ಸೇರ್ಪಡಿಸಲಾಗಿದೆ ಅಂತ ಕೇಳಿದರೆ ಸೊ 42ನೇ ತಿದ್ದುಪಡಿ ಫ್ರೆಂಡ್ ಇದಕ್ಕೆ ಸರಿಯಾದ ಉತ್ತರ। ಸೊ ಒಂಬತ್ತನೇ ಪ್ರಶ್ನೆಗೆ ಹೋಗೋಣ। ಭಾರತದ ಸಂವಿಧಾನದ ಯಾವ ವಿಧಿಯು ಸಂವಿಧಾನದ ತಿದ್ದುಪಡಿಯ ವಿಧಾನವನ್ನು ತಿಳಿಸುತ್ತದೆ ಅಂತ ಹೇಳಿದರೆ ಸಂವಿಧಾನದ 368ನೇ ವಿಧಿ ಸರಿಯಾದ ಉತ್ತರ। ಸೊ ಹತ್ತನೇ ಕ್ವಶನ್ಗೆ ಬರೋಣ ಫ್ರೆಂಡ್ ಈಗ। ಸೊ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ ಅಂತ ಕೇಳಿದರೆ ರಾಜ್ಯ ಮಹಿಳಾ ಆಯೋಗ। ಸೊ ಹನ್ನೊಂದನೇ ಪ್ರಶ್ನೆಗೆ ಬರೋಣ। ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳ ಬಗ್ಗೆ ಸಂವಿಧಾನದ ಯಾವ ಶೆಡ್ಯೂಲ್ನಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಕೇಳಿದರೆ ಶೆಡ್ಯೂಲ್ 7। ಸೊ 4 ಸರಿಯಾದ ಉತ್ತರ 11ಕ್ಕೆ। ಸೊ ಹಾಗೆ 12ನೇ ಪ್ರಶ್ನೆಗೆ ಹೋಗೋಣ। ಆಡಳಿತದ ಮೇಲೆ ನಾಗರಿಕರ ಪರಿಣಾಮಕಾರಿ ನಿಯಂತ್ರಣದ ವಿಧಾನವೆಂದರೆ ಚುನಾವಣೆ ಫ್ರೆಂಡ್ ಸರಿಯಾದ ಉತ್ತರ ಚುನಾವಣೆ। ಚುನಾವಣೆಗಳ ಮೂಲಕ ನಾವು ಆಡಳಿತವನ್ನು ನಿಯಂತ್ರಣದಲ್ಲಿ ಇಡಬಹುದು ಸೊ ಹಾಗಾಗಿ ಚುನಾವಣೆ ಸರಿಯಾದ ಉತ್ತರ। ಸೊ 13ನೇ ಪ್ರಶ್ನೆಗೆ ಹೋಗೋಣ। ಭಾರತದಲ್ಲಿ ರಾಜ್ಯದ ರಾಜ್ಯಪಾಲರಾಗಲು ಅರ್ಹ ವಯಸ್ಸೆಷ್ಟು ಅಂತ ಕೇಳಿದರೆ ಸೊ 35 ವರ್ಷಗಳು। ಸೊ ಕರ್ನಾಟಕ ಹೈಕೋರ್ಟ್ ಸ್ಥಾಪನೆಯಾಗಿದ್ದು ಯಾವಾಗ ಅಂತ ಕೇಳಿದರೆ ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದೂ ಇಲ್ಲ। 1885ರಲ್ಲಿ ಸ್ಥಾಪನೆಯಾಯಿತು ಕರ್ನಾಟಕದ ಹೈಕೋರ್ಟು। ಸೊ ಸ್ಟಾರ್ ಮಾರ್ಕ್ ಹಾಕ್ಕೊಳ್ಳಿ, ಯಾವುದು ಸರಿಯಾದ ಉತ್ತರ ಅಲ್ಲ ಇದರಲ್ಲಿ ಕೊಟ್ಟಿರುವಂಥದ್ರಲ್ಲಿ। ಸೊ 15ನೇ ಪ್ರಶ್ನೆಗೆ ಹೋಗೋಣ। ಸಾರ್ವಭೌಮಾಧಿಕಾರವು ಪ್ರಜಾಪ್ರಭುತ್ವದಲ್ಲಿ ಡ್ಯಾಶ್ ನೆಲೆಸಿರುತ್ತದೆ ಅಂತ ಕೇಳಿದರೆ ರಾಷ್ಟ್ರಾಧ್ಯಕ್ಷರಲ್ಲಿ ನೆಲೆಸಿರುತ್ತದೆ ಸರಿಯಾದ ಉತ್ತರ। ಸೊ ಹೈಕೋರ್ಟ್ನ ನ್ಯಾಯಾಧೀಶರ ನಿವೃತ್ತ ಅವಧಿ ಎಷ್ಟಂತ ಕೇಳಿದರೆ ಸೊ 62 ವರ್ಷ ಹೈಕೋರ್ಟ್ನ ನ್ಯಾಯಾಧೀಶರ ನಿವೃತ್ತಿ ಅವಧಿ। ಸೊ 17ನೇ ಪ್ರಶ್ನೆಗೆ ಹೋಗೋಣ। ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೊಟ್ಟ ಮೊದಲಿಗೆ ಮಹಿಳಾ ನ್ಯಾಯಾಧೀಶರಾಗಿ ನೇಮಕಗೊಂಡವರು ಯಾರು ಅಂತ ಕೇಳಿದರೆ ಫಾತಿಮಾ ಬಿವಿ ಸರಿಯಾದ ಉತ್ತರ। ಸೊ ಕೆಳಗಿನ ಯಾವ ವಿಧಿಯು ಭಾರತದ ಪ್ರಧಾನಮಂತ್ರಿಯನ್ನು ನೇಮಿಸಲು ರಾಷ್ಟ್ರಪತಿಗೆ ಅಧಿಕಾರ ನೀಡುತ್ತದೆ ಅಂತ ಕೇಳಿದರೆ ವಿಧಿ 75ನೇ ವಿಧಿ। ಸೊ ಕೆಳಗಿನ ಯಾವ ವೈಶಿಷ್ಟ್ಯವು ಭಾರತೀಯ ಸಂವಿಧಾನದ ಸಂಯುಕ್ತ ಪಾತ್ರವನ್ನು ಬೆಂಬಲಿಸುವುದಿಲ್ಲ ಅಂತ ಕೇಳಿದರೆ ಸೊ 19ಕ್ಕೆ 1 ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರಗಳ ವಿಂಗಡಣೆ। ಸೊ 20ನೇ ಪ್ರಶ್ನೆ, ವಾಯುಭಾರ ಮಾಪಕ ಏನನ್ನು ಅಳೆಯುತ್ತೆ ಅಂತ ಕೇಳಿದರೆ ಒತ್ತಡವನ್ನು ಅಳೆಯುತ್ತದೆ ಫ್ರೆಂಡ್। ಸೊ ಕರಾವಳಿಯ ಉದ್ದ ಎಷ್ಟಂತ ಕೇಳಿದರೆ 320 ಕಿಲೋಮೀಟರ್ ಕರಾವಳಿಯ ಉದ್ದ। ಸೊ ಜಗತ್ತಿನ ಅತಿದೊಡ್ಡ ದ್ವೀಪ ಸಮೂಹ ಯಾವುದು ಅಂತ ಕೇಳಿದರೆ ಇಂಡೋನೇಷ್ಯಾ ದ್ವೀಪ ಸಮೂಹ, ಅತ್ಯಂತ ಚಿಕ್ಕ ದ್ವೀಪ ಸಮೂಹ ಮಾಲ್ಡೀವ್ಸ್।
ಸೊ 23ನೇ ಪ್ರಶ್ನೆಗೆ ಹೋಗೋಣ ಫ್ರೆಂಡ್. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ, ಸರಿಯಾದ ಹೋಲಿಕೆ ಅಂತ ಕೇಳಿದರೆ ಒಂದು ಸರಿಯಾದ ಉತ್ತರ, 23ಕ್ಕೆ ಒಂದು ಸರಿಯಾದ ಉತ್ತರ. ಸೊ ಉಷ್ಣವಲಯ ಕಾಡುಗಳು ದಟ್ಟವಾಗಿವೆ ಕಾರಣ ಅಂತ ಕೇಳಿದರೆ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವುದರಿಂದ ಕಾಡುಗಳು ದಟ್ಟವಾಗಿವೆ. ಸೊ 25ನೇ ಪ್ರಶ್ನೆ ಫ್ರೆಂಡ್, ಸೊ ಕೆಳಗಿನವುಗಳಲ್ಲಿ ಯಾವ ಒಂದು ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ ಅಂತ ಕೇಳಿದರೆ ಜಾಗತಿಕ ಜನಸಂಖ್ಯೆ ದಿನ July 25 ಅಂತ ಹೇಳಿದರೆ ಸೊ ಇದು ತಪ್ಪಾಗಿದೆ, 11 ಸರಿಯಾದ ಉತ್ತರ. ಹಾಗಾಗಿ ನಾಲ್ಕು ಸರಿಯಾದ ಉತ್ತರ, 25ಕ್ಕೆ 4. ಸೊ ಮುಂದಿನ ಪ್ರಶ್ನೆಯ ಉತ್ತರಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಫ್ರೆಂಡ್. ಸೊ ಮುಂದಿನ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಆದಷ್ಟು ಬೇಗ ತಮಗೆ ತಲುಪಿಸುತ್ತೇವೆ. ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಉತ್ತರಗಳೊಂದಿಗೆ ನಾನು ತಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.